ಮತಾಂಧರಿಗೆ ಬುದ್ಧಿ ಕಲಿಸಿ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಾರು ಈ ರೀತಿ ಹೇಳಿದ್ರು, ಯಾಕೆ ಹೇಳಿದ್ರು ಅನ್ನೋ ಇನ್ಫಾರ್ಮೇಶನ್ ನಿಮ್ಮ ಮುಂದೆ. ಸಿದ್ದರಾಮಯ್ಯನವರನ್ನ ಪ್ರಗತಿಪರರು ಭೇಟಿಯಾಗಿದ್ದಾರೆ. ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ವೇದಿಕೆಯ ಪದಾಧಿಕಾರಿಗಳಿಂದ ಈ ಒಂದು ಭೇಟಿಯಾಗಿದೆ. ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಮತಾಂಧರನ್ನ ಸೋಲಿಸಲು ಮನವಿಯನ್ನ ಮಾಡಿದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಇದೀಗ ನಮಗೆ ಲಭ್ಯವಾಗ್ತಾ ಇದೆ. ಜಾತ್ಯತೀತ ಶಕ್ತಿಗಳ ಮೈತ್ರಿಯ ಸಾಧ್ಯ ಸಾಧ್ಯತೆಗಳ ಕುರಿತು ಚರ್ಚೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಗತಿಪರರಾದ ಎಕೆ ಸುಬ್ಬಯ್ಯ, ಇಂದೂಧರ ಹೊನ್ನಾಪುರ, ಕೆಎಲ್ ಅಶೋಕ್ ಸೇರಿದಂತೆ ಹಲವು ನಾಯಕರು ಇದೀಗ ಸಿಎಂ ಸಿದ್ದರಾಮಯ್ಯನ ಭೇಟಿಯಾಗಿ ಮತಾಂಧರಿಗೆ ತಕ್ಕವಾದ ಬುದ್ಧಿಯನ್ನ ಕಲಿಸಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿದ್ದಾರೆ, ಸಭೆಯನ್ನ ನಡೆಸಿದ್ದಾರೆ. ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ವೇದಿಕೆಯ ಅವರಿಗೆ ಹೋಗಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಯಾರು ಮತಾಂಧರು ಇದ್ದಾರೋ ಅವರಿಗೆ ತಕ್ಕವಾದ ಬುದ್ಧಿಯನ್ನ ಕಲಿಸಬೇಕು, ಇವರಿಂದ ಸಾಕಷ್ಟು ರೀತಿಯ ತೊಂದರೆಗಳು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ನಿರ್ಧಾರವನ್ನ ಕೈಗೊಂಡು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನಮಗೆ ಲಭ್ಯವಾಗ್ತಾ ಇದೆ. ಸಿಎಂ ಭೇಟಿಗೆ ಪ್ರಗತಿಪರರು ಹೋಗಿದ್ದಾರೆ. ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ವೇದಿಕೆಯ ಪದಾಧಿಕಾರಿಗಳು ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಹೋಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಮತಾಂಧರು ಯಾರಿದ್ದಾರೋ ಅಂತವರನ್ನ ಸೋಲಿಸಬೇಕು ಮತ್ತು ಕೋಮು ಶಕ್ತಿಗಳನ್ನ ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ಜಾತ್ಯತೀತ ಶಕ್ತಿಗಳ ಮೈತ್ರಿಯ ಸಾಧ್ಯ ಸಾಧ್ಯತೆಗಳ ಕುರಿತು ಚರ್ಚೆಯನ್ನ ಮಾಡಿಕೊಂಡಿದ್ದಾರೆ. ಏನು ಕೋಮು ಶಕ್ತಿಗಳಿದ್ದಾವೋ ಅಥವಾ ಮತಾಂಧರು ಇದ್ದಾರೋ ಅಂತವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು, ಯಾವುದೇ ಕಾರಣಕ್ಕೂ ಅಂತ ಪಕ್ಷಗಳು ಬರಬಾರದು, ಈ ಹಿನ್ನೆಲೆಯಲ್ಲಿ ಮತಾಂಧರಿಗೆ ತಕ್ಕನಾದ ಒಂದು ಬುದ್ಧಿಯನ್ನ ಕಲಿಸಬೇಕು ಅಂತ ಹೇಳಿ ಪ್ರಗತಿಪರರು ಸಿಎಂ ಸಿದ್ದರಾಮಯ್ಯನವರನ್ನ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸಂಧ್ಯಾ. ಸಂಧ್ಯಾ, ಇದೀಗ ಮತಾಂಧರಿಗೆ ತಕ್ಕವಾದ ಬುದ್ಧಿಯನ್ನ ಕಲಿಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹತ್ರ ಈಗ ಇವರು ಪ್ರಗತಿಪರರು ಹೋಗಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಯಶೋಧ ಮೇ 12ಕ್ಕೆ ರಾಜ್ಯ ವಿಧಾನಸಭಾ ಚುನಾವಣೆ ಎದುರಾಗ್ತಾ ಇದೆ. ಈ ಚುನಾವಣೆಯಲ್ಲಿ ಮತಾಂಧ ಶಕ್ತಿಗಳು ಬಿಜೆಪಿನ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಹೇಗಾದರೂ ಮಾಡಿ ಈ ಮತಾಂಧ ಶಕ್ತಿಗಳು ಏನು ಒಂದು ಕಡೆ ಮತವನ್ನು ಒಡೆಯುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾವೆ. ಅಷ್ಟೇ ಅಲ್ಲದೆ ಏನು ಕಾಂಗ್ರೆಸ್ಗೆ ಇದರಿಂದ ತೊಂದರೆ ಆಗ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕಳೆದ ಒಂದು ತಿಂಗಳಿನಿಂದ ಸಂವಿಧಾನ ಉಳಿವಿಗಾಗಿ ಕರ್ನಾಟಕವನ್ನು ಹೆಸರಿನಲ್ಲಿ ಪ್ರಗತಿಪರರ ಒಂದು ಸಂಘಟನೆ ಮಾಡಿಕೊಂಡು ಒಂದು ತಿಂಗಳಿಂದ ಚರ್ಚೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ಏನಿದೆ ಕಾಂಗ್ರೆಸ್ನ ಉಳಿಸಬೇಕು, ಹಾಗಾಗಿ ಜಾತ್ಯತೀತ ಶಕ್ತಿಗಳೆಲ್ಲ ಒಂದಾಗಬೇಕು, ಯಾವುದೇ ಕಾರಣಕ್ಕೂ ಮತಾಂಧ ಶಕ್ತಿ ಏನಿದೆ ಅದು ಅಧಿಕಾರಕ್ಕೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ, ಕೃಷ್ಣದಲ್ಲಿ ಭೇಟಿ ಮಾಡಿ ಪ್ರಗತಿಪರರು ಚರ್ಚೆ ನಡೆಸಿದ್ದಾರೆ. ಈಗಷ್ಟೇ ಚರ್ಚೆ ಮುಗಿದಿದೆ. ಚರ್ಚೆಯಲ್ಲಿ ಏನೆಲ್ಲ ಮಾತುಕತೆ ಆಡಿದ್ರು ಅನ್ನೋದನ್ನ ಕೇಳೋಣ, ಬನ್ನಿ. ಈಗ ನಮ್ಮ ಜೊತೆ ಎಕೆ ಸುಬ್ಬಯ್ಯರು ಇದ್ದಾರೆ, ಪ್ರಮುಖ ಪ್ರಗತಿಪರ ಚಿಂತಕರು. ಅವ್ರೇನು ಹೇಳ್ತಾರೆ ಕೇಳೋಣ ಸರ್. ಈಗ ನೀವು ಸಿಎಂರನ್ನ ಭೇಟಿ ಮಾಡಿದ್ರಿ, ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿದ್ರಿ, ಚರ್ಚೆಯಲ್ಲಿ ಯಾವೆಲ್ಲ ಮಾತುಕತೆ ಆಯ್ತು ಸರ್? ಈಗ ನಾವು ಈಗಾಗಲೇ ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ತೆರಳುವ ಸಂಘಟನೆ ಮೂಲಕ ಕೋಮುವಾದಿಗಳನ್ನು ಅಧಿಕಾರದಿಂದ ದೂರ ಇಡಿ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳುವ ದಿಕ್ಕಿನಲ್ಲಿ ಒಂದು ಸಮಾನ ಮನಸ್ಕರ ಜನಾಂದೋಳನವನ್ನು ಹುಟ್ಟು ಹಾಕ್ತಾ ಇದ್ದೇವೆ. ಆ ಜನಾಂದೋಳನದ ಒಂದು ಮುಖ್ಯವಾದಂಥ ಬೇಡಿಕೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಏನು ಅಂತಂದರೆ, ನೀವು ಪರಸ್ಪರ ಹೊಡೆದಾಡಿಕೊಂಡು ಕೋಮುವಾದಿಗಳಿಗೆ ಅನುಕೂಲ ಆಗುವಂಥ ಯಾವುದೇ ಕ್ರಮವನ್ನು ತಾವು ತಗೋಬಾರ್ದು. ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಹಾಕುವ ಹೆಜ್ಜೆಯಿಂದ ಕೋಮುವಾದಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರೆ ಆ ಹೆಜ್ಜೆಯಿಂದ ಹಿಂತೆಗಿಬೇಕು. ಮತ್ತು ಈ ಜಾತ್ಯತೀತ ಶಕ್ತಿಗಳು ಬೇರೆ ಬೇರೆ ಮತಗಳನ್ನು ಒಡೆಯುವಂಥ ಪ್ರಕ್ರಿಯೆಯನ್ನು ತಪ್ಪಿಸೋದಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನು ತಾವು ರೂಪಿಸ್ಕೋಬೇಕು. ಎಲ್ಲ ಜಾತ್ಯತೀತ ಪಕ್ಷಗಳ ಜೊತೆಯಲ್ಲಿ ಮಾತಾಡಿ ಈ ಬಗ್ಗೆ ಒಂದು ಕಾರ್ಯತಂತ್ರವನ್ನು ರೂಪಿಸಬೇಕು ಅಂತ ನಾವು ಹೇಳಿದ್ದ ನಮ್ಮ ವಿಚಾರ ತಾತ್ವಿಕವಾಗಿ ಅದಕ್ಕೆ ಅವರು ಒಪ್ಪಿದ್ದಾರೆ. ಆದರೆ ಪಾರ್ಟಿ ಒಳಗೆ ಅನೇಕ ಬಿಕ್ಕಟ್ಟುಗಳಿರ್ತವೆ, ನಾವು ಹೇಳಿದ್ದನ್ನು ಅಷ್ಟು ಸರಾಗವಾಗಿ ಅವರಿಗೆ ಜಾರಿಗೊಳಿಸೋದು ಕಷ್ಟ ಆಗ್ತದೆ.
ಆದರೆ ಈ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡ್ತೀವಿ, ಬೇರೆ ಬೇರೆ ಪಕ್ಷದ ಜೊತೆ ಮಾತಾಡ್ತೀವಿ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಈಗ ಬಿಜೆಪಿ ಜೆಡಿಎಸ್ ಜೊತೆ ಒಂದಾಗಿದೆ ಅಂತ ಸುದ್ದಿ ಇದೆ, ಸೊ ಬಿಜೆಪಿ ಜೊತೆ ಜೆಡಿಎಸ್ ಒಂದಾಗಿದೆ. ಈಗ ಜೆಡಿಎಸ್ ಜಾತ್ಯತೀತ ಪಕ್ಷ ಅಂತ ನಾವು ಹೇಳೋದ್ರ ಅವ್ರು ಹೇಳ್ಕೊಂಡಿರೋದ್ರಿಂದ ನಾವು ತಿಳ್ಕೊಂಡಿರೋದ್ರಿಂದ ಅವರಿಗೂ ಹೋಗಿ ನಾವು ಮನವಿಯನ್ನ ಸಲ್ಲಿಸಿರೋದು. ಈ ಜೆ ಡಿ ಎಸ್ದು ಬೀಪ್ ಟೀಮ್ ಅಂತ ಹೇಳುವ ಒಂದು ಆರೋಪ ನಿಮ್ಮ ಮೇಲೆ ಇದೆಯಲ್ಲ, ಆ ಆರೋಪದಿಂದ ನೀವು ಹೊರಬರಬೇಕಾಗ್ತದೆ. ಆ ಆರೋಪ ಸುಳ್ಳು ಅಂತ ಹೇಳಿ ನೀವು ಸಾಬೀತು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ನೀವು ಮೊದಲನೇದಾಗಿ ಯಾವುದೇ ಕಾರಣಕ್ಕೆ ಬಿಜೆಪಿ ಗೆಲ್ಲುವಂಥ ಹೆಜ್ಜೆಗಳನ್ನ ನಾವು ಹಾಕೋದಿಲ್ಲ, ಬಿಜೆಪಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಹೆಜ್ಜೆ ಹಾಕೋದಿಲ್ಲ ಅಂತ ಹೇಳಿ ತಾವು ಜನಕ್ಕೆ ಆಶ್ವಾಸನೆ ಕೊಡಬೇಕು ಅಂತ ನಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದೀವಿ. ದೇವೇಗೌಡರು ಏನೋ ಅದನ್ನು ತಾತ್ವಿಕವಾಗಿ ಒಪ್ಪಿದರು. ಆಮೇಲೆ ಮಗನಿಂದ ಬಂದ ಪ್ರಚಾರ ಕುಮಾರಸ್ವಾಮಿ ಕೆಮ್ಮಿದ್ರೆ ಎಲ್ಲ ಕಾಂಗ್ರೆಸ್ ಉದುರಿ ಹೋಗುತ್ತೆ ಅಂತ ಏನು ಹೇಳ್ತಾರೆ, ಅವರು ದೇವೇಗೌಡರ ಮೇಲೆ ಒಂದು ಒತ್ತಡವನ್ನು ತಂದು ದೇವೇಗೌಡರ ಧ್ವನಿಯನ್ನು ಬದಲಾಯಿಸಿದ್ದಾರೆ. ಇದರ ಅರ್ಥ ಏನಂತಂದ್ರೆ ಈ ಬಿ ಟೀಮ್ ಅವರು ಬಿಜೆಪಿದು ಬಿ ಟೀಮ್ ಅಂತೇಳಿ ಏನು ಆರೋಪ ಇದೆ, ಆ ಆರೋಪ ನಿಜ ಇರಬಹುದೇನೋ ಅಂತ ಹೇಳುವ ಪ್ರಶ್ನೆಯನ್ನದು ಹುಟ್ಟು ಹಾಕ್ತದೆ. ಈ ಆರೋಪ ಸುಳ್ಳು. ನಾವು ಯಾವುದೇ ಕಾರಣಕ್ಕೆ ಬಿಜೆಪಿ ಗೆಲ್ಲೋದು ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಬೇಕು. ದಾರಿ ಅವ್ರ ಮೇಲೆ ಇದೆ, ಜೆ ಡಿ ಎಸ್ ಅವ್ರ ಮೇಲೆ ಇದೆ. ಮೊನ್ನೆ ಅವರು ಹೂ ಅಂತ ಹೇಳಿದ್ರು, ಹೇಳಿ ಒಂದು ಹೇಳಿದ್ರು, ಅವರು ಅದಕ್ಕೆ ಒಪ್ಪಿದ್ರು. ನೀವು ಎಲ್ಲೆಲ್ಲಿ ಲಿಸ್ಟ್ ಕೊಡಿ, ಎಲ್ಲೆಲ್ಲಿ ನಾವು ವಿತ್ಡ್ರಾ ಮಾಡಬೇಕು ಅಲ್ಲೆಲ್ಲ ವಿತ್ಡ್ರಾ ಮಾಡ್ತೀವಿ ಅಂತ ಹೇಳುವ ಮಾತನ್ನು ಆಡಿದ್ರು. ಅದ ನಂತರ ನಾವು ನಮಗೆ ಗೊತ್ತಿರುವ ಹಾಗೆ ಕುಮಾರಸ್ವಾಮಿ ಬೆದರಿಕೆ ಹಾಕಿದ್ದಾರೆ ಮೈಸೂರಿನಿಂದ. ಈ ತರ ನೀವು ಅದಕ್ಕೆ ಅದನ್ನು ಹಿಂದೆ ಸರಿಯದೆ ಹೋದ್ರೆ ನಾನು ಮುಂದೆ ಬರೆಯೋದಿಲ್ಲ ಅಂತ ಏನು ಬೆದರಿಕೆ ಹಾಕಿದ್ದಾರೆ. ಆ ಬೆದರಿಕೆಗೆ ಅವರು ಅದನ್ನು ಮಾಡಿದ್ರು. ಅವರು ಇವಾಗ ಬೇರೆ ರೀತಿಯಲ್ಲಿ ತಮ್ಮ ರಾಗವನ್ನು ಬದಲಾಯಿಸಿದ್ದಾರೆ. ಪ್ರಗತಿಪರ ಸಂಘಟನೆ ಏನಿದೆ, ಸಂವಿಧಾನ ಉಳಿವಿಗಾಗಿ ಕರ್ನಾಟಕ, ಯಾವ ರೀತಿ ಈ ಚುನಾವಣೆಯಲ್ಲಿ ಕೆಲಸ ಮಾಡಲಿದೆ? ಈಗ ನಾವು ಆಂದೋಲನ ಹಾಕಿದ್ವಿ, ಶಿರ್ಸಿಯಿಂದ ಕಾರ್ಯಕ್ರಮಗಳನ್ನ ಹಾಕಿದ್ವಿ. ಜಿಗ್ನೇಶ್ ಇದು ಮೇವಾನಿ ಬರ್ತಾ ಇದ್ದಾರೆ, ಪ್ರಕಾಶ್ ರೈ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ, ತೀಸ್ತಾ ಸೆಟಲ್ ವರ್ಡ್ ಬರ್ತಾ ಇದ್ದಾರೆ, ಆಲ್ ಇಂಡಿಯಾ ಲೆವೆಲ್ನಲ್ಲಿ ಪ್ರಗತಿಪರರೆಲ್ಲರೂ ಬರ್ತಾ ಇದ್ದಾರೆ. ಶಿವಮೊಗ್ಗ, ಶಿರ್ಸಿ, ಮಂಗಳೂರು, ಕರ್ನಾಟಕದ ನಾಲ್ಕು ಕಡೆ ನಾವು ಜನಾಂದೋಲನವನ್ನು ಮಾಡಿ ಕರ್ನಾಟಕದಲ್ಲಿ ಕೋಮು ಶಕ್ತಿಗಳನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ನಾವು ಮಾಡಬೇಕು ಅಂತೇಳಿ ಆ ಮರಿಕೆಯನ್ನು ಮಾಡಿಕೊಳ್ತಾ ಇದ್ದೀವಿ, ಜನರನ್ನ ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಯಾವಾಗ ಬರ್ತಾ ಇದ್ದಾರೆ ಜಿಗ್ನೇಶ್ ಮೇವಾನಿ? 5ನೇ ತಾರೀಕಿಂದ ಶುರು ಆಗ್ತದೆ ನಮ್ದು, 5, 6 ಶಿರ್ಸಿ, 5ನೇ ತಾರೀಕು ಶಿವಮೊಗ್ಗದಲ್ಲಿ ಮತ್ತೆ ಚಿತ್ರದುರ್ಗ, ಸಾಗರ, ಗಂಗಾವತಿ, ಮಂಗಳೂರು, ಮೈಸೂರು, ಗುಲ್ಬರ್ಗ ಎಲ್ಲ ಮಾಡ್ತಿದ್ವಿ. ಗಂಗಾವತಿಯಿಂದ ಪ್ರಾರಂಭ ಮಾಡ್ತಾ ಇದ್ವಿ, ಈಗ ಪ್ರಾರಂಭ ಆಗಿದೆ ಕಾರ್ಯಕ್ರಮಗಳನ್ನ. ಏಕೆ ಸುಬ್ಬಯ್ಯ ಅವರು ಈಗಷ್ಟೇ ಪ್ರಗತಿಪರ ತಮ್ಮ ಮಿತ್ರರ ಜೊತೆ ಸಿಎಂ ಜೊತೆ ಮಾತುಕತೆ ನಡೆಸಿ ಪ್ರಮುಖವಾಗಿ ಏನು ಕೋಮುವಾದಿ ಶಕ್ತಿ ಏನಿದೆ ಅದು ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬರಬಾರ್ದು, ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಮುಖವಾದ ಹೆಜ್ಜೆನ ಇಡಬೇಕು ಅಂತ ಹೇಳಿದರು. ಈ ಇವರು ಏನು ಪ್ರಗತಿಪರ ಸಂಘಟನೆಗಳು ಇಟ್ಟಂತಹ ಬೇಡಿಕೆಗೆ ಮತ್ತು ಮನವಿಗೆ ಸ್ಪಂದಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಏನಿದ್ದಾರೆ, ನಾನು ಈ ಬಗ್ಗೆ ಕಾರ್ಯಪ್ರವೃತ್ತನಾಗ್ತೀನಿ ಅಂತ ತಾತ್ವಿಕವಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ, ನಮ್ಮ ಪಕ್ಷದ ಹಿರಿಯರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಪ್ರಮುಖವಾಗಿ ಎ ಕೆ ಸುಬ್ಬಯ್ಯವರ ಮಾತಲ್ಲಿ ಕೇಳಿ ಬಂದಿದ್ದು ಅಂದರೆ, ಮೊನ್ನೆಯಷ್ಟೇ JDS ಜೊತೆ ಏನು ಪ್ರಗತಿಪರ ಸಂಘಟನೆಗಳು ಮನವಿಗೆ ಹೋಗಿದ್ವು, ಕೋಮುವಾದಿ ಶಕ್ತಿಯ ಜೊತೆ JDS ಯಾವುದೇ ಕಾರಣಕ್ಕೂ ಕೈಯನ್ನು ಜೋಡಿಸಬಾರ್ದು ಅಂತ ಮನವಿಯನ್ನು ಮಾಡಿದ್ರು. ಆ ವೇಳೆಯಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ವಿಡ್ರಾ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ದೇವೇಗೌಡರು ನಡೆಸಿದ್ರು. ಆದರೆ ಕುಮಾರಸ್ವಾಮಿ ಮೈಸೂರಿನಿಂದ JDSನ ರಾಜ್ಯಾಧ್ಯಕ್ಷ ಮತ್ತು ದೇವೇಗೌಡರ ಪುತ್ರ ಆಗಿರುವಂಥ ಕುಮಾರಸ್ವಾಮಿ ಏನು ಪ್ರೆಸರ್ನ ಹಾಕಿದ್ರು, ಆ ಪ್ರೆಸರ್ ಹಾಕಿದ್ದಕ್ಕೆ ಮಣಿದಿರುವಂತಹ ದೇವೇಗೌಡರು ತತ್ಕ್ಷಣದಲ್ಲಿ ತಮ್ಮ ಮಾತನ್ನು ವಾಪಸ್ ತೆಗೆದುಕೊಂಡು ಸುದ್ದಿಗೋಷ್ಠಿ ನಡೆಸೋದ್ರ ಮೂಲಕ ಯಾವುದೇ ಕಾರಣಕ್ಕೂ ನಾನು ಅವರ ಮಾತಿಗೆ ಸ್ಪಂದಿಸಿಲ್ಲ ಅಂತ ಹೇಳಿದ್ದಾರೆ. ಏನು BJP JDS ಏನಿದೆ ಅದು ಬಿ ಟೀಮ್ ಅಂತ ಕರೆಸ್ಕೊಳ್ತಾ ಇದೆ, ಯಾವುದೇ ಕಾರಣಕ್ಕೂ BJP ಬಿ ಟೀಮ್ ಆಗಬಾರ್ದು, ಜಾತ್ಯತೀತ ಶಕ್ತಿಗಳೆಲ್ಲ ಒಂದಾಗಿ ಕೋಮುವಾದಿ ಶಕ್ತಿನ ಹೊಡೆದೋಡಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಗತಿಪರ ಸಂಘಟನೆಗಳು ಏನಿದ್ದಾವೆ ಅವು ಮುಂದೆ ಕೆಲಸ ಮಾಡ್ತಿದೆ. ಪ್ರಮುಖವಾಗಿ ಜಿಗ್ನೇಶ್ ಮೇವಾನಿ ಸೇರಿದಂತೆ ಹಲವು ಪ್ರಗತಿಪರ ನಾಯಕರು ಕೂಡ ನಮ್ಮ ಕ್ಯಾಂಪೇನಲ್ಲಿ ಭಾಗವಹಿಸಿದರೆ ಕೋಮುವಾದಿ ನಮ್ಮ ಉದ್ದೇಶ ಇಷ್ಟೇ, ಕೋಮುವಾದಿ ಶಕ್ತಿ ಯಾವುದೇ ಕಾರಣಕ್ಕೂ ರಾಜ್ಯದ ಅಧಿಕಾರಕ್ಕೆ ಬರಬಾರದು ಅಂತ ನಿಟ್ಟಿನಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಪ್ರಗತಿಪರ ಸಂಘಟನೆಯ ಮಿತ್ರರ ಜೊತೆ ನಾವು ಹೋರಾಟ ಮಾಡ್ತೀವಿ, ಈ ಬಗ್ಗೆ ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸಂಧ್ಯಾ ಮಾಹಿತಿಗಾಗಿ.
ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಪ್ರಗತಿಪರ ಚಿಂತಕರಾದಂತಹ ಕೆಎಲ್ ಅಶೋಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಸಿಎಂ ಭೇಟಿಗೆ ಪ್ರಗತಿಪರರು ಆಗಮಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರಗತಿಪರ ಚಿಂತಕರಾದಂತಹ ಕೆಎಲ್ ಅಶೋಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಅವರನ್ನ ಸಂಪರ್ಕ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಿದೆ. ಸಿಎಂ ಭೇಟಿಗೆ ಇದೀಗ ಪ್ರಗತಿಪರರು ಹೋಗಿದ್ದಾರೆ. ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ವೇದಿಕೆಯ ಪದಾಧಿಕಾರಿಗಳು ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿ ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಮತಾಂಧರು ಬರಬಾರದು, ಕೋಮು ಶಕ್ತಿಗಳನ್ನು ಹಿಮ್ಮಟ್ಟಿಸುವ ನಿಟ್ಟಿನಲ್ಲಿ ನಾವು ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಯಾವುದೇ ರೀತಿಯಲ್ಲೂ ಮತಾಂಧರನ್ನ ಅಧಿಕಾರಕ್ಕೆ ಬರಬಾರದು, ಅವರನ್ನ ಸೋಲಿಸಲೇಬೇಕು ಅಂತ ಹೇಳಿ ಪ್ರಗತಿಪರರು ಇದೀಗ ಪಣವನ್ನು ತೊಟ್ಟು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ.